हाय फ्रेंड्स, एल्रिगू नमस्कार। एल्रिगू सुषमा कन्नड व्लॉग्स के स्वागत। इदु लास्ट व्लॉग कंटिन्यूएशन, बट स्वल्प लेट आगि बर्तिदे ई वीडियो, क्षमिसि। नावु तुमकूर रीच आदाग टाइम बंदु अर्ली मॉर्निंग 3 o'clock आगित्तु। होग्ता इद्दंगे नम्म मूरु जनक्कू आरती माडि ओळगडे कर्कोंड्रु। ಚಿರನೆಗಂತೂ ಅವರ ಅಜ್ಜಿ, ತಾತ, ಹಾಗೆ ಅವರ ಅತ್ತೆ ಅಂತಂದರೆ ನನ್ನ ನಾದಿನಿ, ಹಾಗೆ ನಮ್ಮ ನಾದಿನಿ ಮಗನ ನೋಡಿ ತುಂಬಾ ಖುಷಿ ಆಯಿತು ಅವಳಿಗೆ, ಹಾಗೆ ಅವ್ರಿಗೂ ಅಷ್ಟೇ, ಇವಳನ್ನ ನೋಡಿ ತುಂಬಾ ಖುಷಿ ಆಯಿತು। ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಹಾಗೆ ಇನ್ನೊಂದು ರೌಂಡ್ ಕಾಫಿ ಕುಡಿದು ಹಾಗೆ ಮಾತಾಡ್ಕೊಂಡು ಕೂತ್ಕೊಬಿಟ್ವಿ ಎಲ್ಲರೂ। ನಾವು ಹೋದ್ಮೇಲೆ ಮತ್ತೆ ಯಾರೂ ಮಲಗಲೇ ಇಲ್ಲ। ಚಿರನೆನೂ ಅಷ್ಟೇ, ನಮ್ಮ ನಾದಿನಿ ಮಗನು ಎದ್ಬಿಟ್ಟ ಅದೇ ಟೈಮ್ಗೆ, ಅವಳು ಅವನ ಜೊತೆ ಆಟಾಡ್ಕೊಂಡು ಕೂತ್ಕೊಬಿಟ್ಲು। ಮಾತಾಡ್ತಾ ಮಾತಾಡ್ತಾ ಬೆಳಗ್ಗೆ ಆಗಿ ಹೋಯಿತು। ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಟಿಫನ್ ಮಾಡಿ ಮಲಗಿದವರು ತುಂಬಾ ಜೆಟ್ಲ್ಯಾಗ್ ಆಗಿದ್ದಿದ್ದರಿಂದ ಎದ್ದಿದ್ದು ಸಂಜೆ 4:30 ಆಗೋಯಿತು। ಹಾಗೆ ಅವತ್ತು ಸಂಜೆ ಚಾಟ್ಸ್ಗೆ ನಮ್ಮ ಪಕ್ಕದ ಮನೆ ರಮ್ಯಕ್ಕ, ಹೆಸ್ರಿಗಷ್ಟೇ ಪಕ್ಕದ ಮನೆಯವರು, ಬಟ್ ನಾವೆಲ್ಲ ಒಂದೇ ಮನೆಯವ್ರ ಥರನೇ ಇದ್ದೀವಿ। ಸ್ಪೆಷಲಾಗಿ ಪಾನಿಪುರಿ ಮಾಡಿದ್ರು ನಮಗೋಸ್ಕರ ಅಂತ ಹೇಳ್ಬಿಟ್ಟು, ಟೇಸ್ಟ್ ಅಂತೂ ಸಕ್ಕದಾಗಿತ್ತು, ನಾನಂತೂ ತೃಪ್ತಿಯಾಗೋವರೆಗೂ ತಿಂದೆ। ಕೈಗೆಲ್ಲ ಗ್ಲೌಸ್ ಹಾಕ್ಕೊಂಡು ಅವರೇ ಪ್ರೊಫೆಷನಲ್ಸ್ ಥರ ಪ್ರತಿಯೊಬ್ಬರಿಗೂ ಮಾಡಿ ಮಾಡಿ ಕೊಡ್ತಾಯಿದ್ರು। ಅವರು ಚಾಟ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು। ಸೊ ನೆಕ್ಸ್ಟ್ ಯಾವಾಗ ಅವರು ಅವ್ರ ಹತ್ರ ಯಾವ್ದಾದ್ರು ಚಾಟ್ಸ್ ರೆಸಿಪಿ ತಿಳ್ಕೊಂಡು ರೆಸಿಪಿನ ನಿಮ್ಮೆಲ್ಲರಿಗೂ ಶೇರ್ ಮಾಡ್ತೀನಿ। ನೋಡಿ, ನಾನು ಪಾನಿಪುರಿನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು। ನಾವಂತೂ ಇಲ್ಲಿನ ಪಾನಿಪುರಿ ಆಗಿರ್ಬೋದು, ಮಸಾಲೆ ಪುರಿ ಆಗಿರ್ಬೋದು ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ಅಲ್ಲಿ, ಯಾವಾಗ ಇಂಡಿಯಾಗೆ ಬಂದು ತಿಂತೀವೋ ಅನ್ನಿಸ್ಬಿಟ್ಟಿತ್ತು। ಹಾಗೆ ನಾನು ಹಿಂದೆ ಕೂತಿದ್ದಾರಲ್ಲ ಅವರು, ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಅವರು। ಹಾಗೆ ನೀವು ನೆಕ್ಸ್ಟ್ ಬರ್ತ್ಡೇ ಮತ್ತು ಹಾಗೆ ನಾವು ಮೂರು ಜನ ಬಂದಿದ್ದಕ್ಕೂ ವೆಲ್ಕಮ್ ಕೇಕ್ನ ಒಟ್ಟಿಗೆ ನೋಡ್ಬೋದು। ನೀವು ನೋಡ್ಬೋದು ಹ್ಯಾಪಿ ಬರ್ಡೇ RRR ಅಂತ। ಅಲ್ಲಿ ಫಸ್ಟ್ ಆರ್ ಬಂದ್ಬಿಟ್ಟು ನಮ್ಮ ನಾದಿನಿ ರಮ್ಯಾ, ನಮ್ಮ ಪಕ್ಕದ ಮನೆ ಅಕ್ಕನ ಹೆಸರು ಕೂಡ ರಮ್ಯಾನೇ। ಇನ್ನು 2 R ಬಂದ್ಬಿಟ್ಟು ರಘುನಂದನ್ ರಘುನಂದನ್, ಒಂದು ನನ್ನ ಹಸ್ಬೆಂಡ್ ರಘುನಂದನ್, ಇನ್ನೊಂದು ಪಕ್ಕದ ಮನೆ ರಮ್ಯಾಕ್ಕ ಇದಾರಲ್ಲ ಅವ್ರ ಅಣ್ಣ ರಘುನಂದನ್, ಇನ್ನೊಂದೇನು ಅಂದರೆ ನನ್ನ ಹಸ್ಬೆಂಡ್ ರಘುನಂದನ್, ಹಾಗೆ ನಮ್ಮ ಪಕ್ಕದ ಮನೆ ಅಣ್ಣ ರಘುನಂದನ್, ನಾವು ಅವ್ರನ್ನ ನಂದೋಣ ಅಂತ ಕರಿತೀವಿ। ಅವರಿಬ್ಬರದ್ದು ಬರ್ತ್ಡೇ ಒಂದೇ ದಿನ, ಆದರೆ ಅವರಿಬ್ಬರು ಹುಟ್ಟಿದ್ದು ವರ್ಷ ಬೇರೆ ಬೇರೆ। ಸೊ ಇದೆಲ್ಲನೂ ಒಟ್ಟಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ, ಬಟ್ ಕೇಕ್ ಕಟ್ ಮಾಡಿದ್ದೆಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ। ಕೇಕ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು। ನೆಕ್ಸ್ಟ್ ನಾ ಬಂದು 2 days ನಮ್ಮತ್ತೆ ನಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿದರು। ನೋಡ್ಬೋದು ಹೋಳಿಗೆ, ಸೀಕರಣೆ, ಹಾಗೆ ಕೋಸಂಬರಿ, ಹಪ್ಪಳ, ಅದೆಲ್ಲ ಊಟ ಅಂತೂ ತುಂಬಾ ರುಚಿಯಾಗಿತ್ತು। ಹೋಳಿಗೆ ಸಾಂಬಾರನ್ನು ಕೂಡ ಅಷ್ಟೇ, ನಮ್ಮತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಖಂಡಿತ ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ। ಹಾಗೆ ನೆಕ್ಸ್ಟ್ ಇವರು ನಮ್ಮ ದೊಡ್ಡತ್ತೆ ಅಂತ ಅಂದರೆ ನಮ್ಮ ಮಾವ ಇದರಲ್ಲ, ಅವರ ಅಣ್ಣನ ಹೆಂಡತಿ ಇವರು, ನನ್ನ ಹಸ್ಬೆಂಡ್ಗೆ ದೊಡ್ಡಮ್ಮ ಆಗಬೇಕು। ಹಾಗೆ ಇವರಂತೂ ಅಡುಗೆಗಳೆಲ್ಲ ತುಂಬಾ ರುಚಿಯಾಗಿ ಮಾಡ್ತಾರೆ। ಹಾಗೆ ಇವರು ಹೂವಿನ ಹಾರಗಳು ಮಾಡ್ತಾರೆ, ನೋಡಬೇಕು ಅವ್ರು ನೋಡ್ತಾರೆ, ಆರ್ಟಿಫಿಷಿಯಲ್ ಹಾರ ಅಂದ್ಕೋಬೇಕು, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ। ಸಾಧ್ಯ ಆದರೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ। ಹಾಗೆ ನೆಕ್ಸ್ಟ್ ಇದು May 10th ಅಂತಂದರೆ ಎಲೆಕ್ಷನ್ ದಿನ ಇದು, ಅಂದರೆ ನಾವು ಇಂಡಿಯಾಗೆ ಬಂದಿದ್ದು May 5th, ಬಟ್ ವಿಡಿಯೋಗಳೆಲ್ಲ ತುಂಬಾ ಲೇಟಾಗಿ ಬರ್ತಾ ಇದೆ, ಕ್ಷಮಿಸಿ। ಅವತ್ತಿನ ದಿನ ಎಲ್ಲರೂ ವೋಟ್ ಮಾಡಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ। ಹಾಗೆ ಹಿಂದೆಗಡೆ ನಮ್ಮ ಅತ್ತೆ ಪಕ್ಕ ಕೂತಿದ್ರಲ್ಲ ಅವರು ನಮ್ಮ ನಾದಿನಿ ರಮ್ಯಾ ಅಂತ, ಹಾಗೆ ನಮ್ಮ ಅತ್ತೆ ಎತ್ಕೊಂಡಿರಲ್ಲ ಅವನು ನಮ್ಮ ನಾದಿನಿ ಮಗ ಶ್ಲೋಕ್ ಅಂತ ಹೇಳ್ಬಿಟ್ಟು ಅವನ ಹೆಸರು, ಹಾಗೆ ನಮ್ಮ ಪಕ್ಕದ ಮನೆ ರಮ್ಯಕ್ಕ, ಎಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದೀವಿ। ಹಾಗೆ ನಮ್ಮ ಮಾವ ಮತ್ತು ನಮ್ಮ ಪಕ್ಕದ ಮನೆ ನಂದೋಣ್ಣ ಅವರಿಬ್ಬರು ಬೈಕಲ್ಲಿ ಬರ್ತಾ ಇದ್ದಾರೆ, ಕಾರಲ್ಲಿ ಜಾಗ ಆಗಲ್ಲ ಅಂತ ಹೇಳ್ಬಿಟ್ಟು। ನಾವು ಫಸ್ಟು ಕ್ಯಾಸಂದ್ರ ಹತ್ರ ಕೆಸರುಮಾಡು ರೋಡ್ನಲ್ಲಿರೋ ಗಂಗಾಧರ್ ಹಿಡ್ಲಿ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ। ಈ ಹೋಟೆಲ್ ತುಂಬಾ ಫೇಮಸ್, ತುಮಕೂರಿನಲ್ಲಿರೋರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಹೋಟೆಲ್ ಬಗ್ಗೆ, ಫೇಮಸ್ ಫುಡ್ ವ್ಲಾಗರ್ಸ್ ಎಲ್ಲ ಈ ಹೋಟೆಲ್ ಬಗ್ಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಆಲ್ರೆಡಿ। ಹಾಗೆ ನನ್ನ ಲಾಸ್ಟ್ ವಿಡಿಯೋ ಕೆನಡಾ ಟು ಇಂಡಿಯಾ ಜರ್ನಿ ವಿಡಿಯೋಗೆ ನಿಮ್ಮೆಲ್ಲರ ಕಡೆಯಿಂದ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಸಿಕ್ಕಿದೆ, ಹಾಗೆ ತುಂಬ ಜನ ಕಮೆಂಟ್ ಮೂಲಕ ವಿಶ್ ಮಾಡಿದ್ರಿ ಕೂಡ, ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ। ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹಾಗೆ ಬೆಂಬಲ ಸದಾಕಾಲ ಹೀಗೇ ಇರಲಿ ಅಂತ ಕೇಳ್ಕೊತೀನಿ। ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನೋಡಿ ಗಂಗಾಧರ್ ಹಿಡ್ಲಿ ಹೋಟೆಲ್। ಹೋಟೆಲ್ ಚಿಕ್ಕದಾಗಿದ್ದು ಜನ ಮತ್ತೆ ಸಿಕ್ಕಾಪಟ್ಟೆ ಇರ್ತಾರೆ ಯಾವಾಗಲೂ, ಎಸ್ಪೆಷಲಿ ವೀಕೆಂಡ್ಸ್। ಹೋಟೆಲ್ ಹತ್ರ ಬಂದ ತಕ್ಷಣ ನಮಗೆ ಖುಷಿ ಕೊಡೋದು ಅಂತಂದರೆ ಇಲ್ಲಿನ ನೇಚರ್, ಸುತ್ತ ಫುಲ್ ಗ್ರೀನರಿ, ಗಿಡ ಮರ ಬೆಟ್ಟ ಗುಡ್ಡ, ಮನಸ್ಸಿಗೆ ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ।
ಬಟ್ ಅವತ್ತು ಎಲೆಕ್ಷನ್ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು, ಹಾಗಾಗಿ ನಾವು ಹೋಟೆಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೆಫಿನೆಟ್ಟಾಗಿ ಹೋಟೆಲ್ ವಿಸಿಟ್ ಮಾಡಿದಾಗ ಅಲ್ಲಿ ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ನೆಕ್ಸ್ಟ್ ನಾವು ಗಾಂಧಿನಗರ್ನಲ್ಲಿರೋ ಉಡುಪಿ ಶ್ರೀಕೃಷ್ಣ ಭೋಜನಾಲಯ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಉಡುಪಿ ಶ್ರೀಕೃಷ್ಣ ಭೋಜನಾಲಯ ಹೋಟೆಲು. ಇದಿರೋದು ರೈಲ್ವೆ ಸ್ಟೇಷನ್ ರೋಡ್ ಗಾಂಧಿನಗರಲ್ಲಿ. ಗಂಗಾಧರ್ ಇಡ್ಲಿ ಹೋಟೆಲ್ ಇಡ್ಲಿಗೆ ಫೇಮಸ್, ಆದರೆ ಇದು ಸ್ಪೆಷಲಿ ದೋಸೆಗೇ ಫೇಮಸ್. ಇದು ಬರೀ ದೋಸೆ ಅಂತ ಅಲ್ಲ, ಬೇರೆ ಎಲ್ಲ ತಿಂದಿರೋ ಅಷ್ಟೇ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಮೆನು ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು. ಇದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್, ಜೊತೆಗೆ ಸೆಲ್ಫ್ ಸರ್ವಿಸ್ ಇಲ್ಲಿ. ಮತ್ತು ಇನ್ನೊಂದು ಈ ಹೋಟೆಲ್ ಸ್ಪೆಷಾಲಿಟಿ ಅಂತ ಅಂದರೆ ಇಲ್ಲಿ ಗೋಲ್ಡನ್ ಫಾಯಿಲ್ ಎಡಿಬಲ್ ಮತ್ತು ಸಿಲ್ವರ್ ಫಾಯಿಲ್ ಎಡಿಬಲ್ ಮಸಾಲೆ ದೋಸೆ ಕೂಡ ಸಿಗುತ್ತೆ ಇಲ್ಲಿ. ಗೋಲ್ಡನ್ ಮಸಾಲೆ ದೋಸೆ ಅಂತಂದರೆ ಆ ದೋಸೆ ಮೇಲೆ ಎಡಿಬಲ್ 24 ಕ್ಯಾರೆಟ್ ಗೋಲ್ಡ್ ಫಾಯಿಲ್ನ ಹಾಕ್ಬಿಟ್ಟು ಕೊಡ್ತಾರೆ. ಹಾಗೆ ಸಿಲ್ವರ್ ಮಸಾಲೆ ದೋಸೆ ಮೇಲೂ ಅಷ್ಟೇ ಸಿಲ್ವರ್ ಫಾಯಿಲ್ನ ಹಾಕ್ಬಿಟ್ಟು ಕೊಡ್ತಾರೆ. ನಾವು ಈ ಹೋಟೆಲ್ಗೆ ಫೋನ್ ಮಾಡ್ಕೊಂಡೋದ್ವಿ, ಏನಕ್ಕೆ ಅಂತಂದರೆ ಎಲೆಕ್ಷನ್ ದಿನ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಹೋಟ್ಲಲ್ಲೂ ತುಂಬಾ ರಶ್ ಇತ್ತು, ಜೊತೆಗೆ ನಾವು ಹೊರಟಾಗ ಸ್ವಲ್ಪ ಲೇಟೇ ಆಗಿತ್ತು, ಹಾಗಾಗಿ ಟಿಫನ್ ಇರುತ್ತೋ ಇಲ್ವೋ ಅಂತ ನಮಗೆಲ್ಲ ಡೌಟ್ ಇತ್ತು. ನಮಗೆ ಸ್ಪೆಷಲಿ ಹೋಟೆಲಲ್ಲಿ ನಮಗೆ ಈ ಮಸಾಲೆ ದೋಸೆ ಬೇಕಿತ್ತು. ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಅಂದರೆ ದೋಸೆ ಒಂದು 5 ಜನಕ್ಕೆ ಅಷ್ಟೇ ಆಗುತ್ತೆ, ಜಾಸ್ತಿ ಇಲ್ಲ ದೋಸೆ ಹಿಟ್ಟು ಅಂತ ಹೇಳಿದರು. ನಾವು ಅದನ್ನೇ ಎಲ್ರಿಗೂ ಅಡ್ಜಸ್ಟ್ ಮಾಡಿ ಕೊಡಿ ಅಂತ ಹೇಳಿದ್ವಿ. ಸೊ ಹಾಗಾಗಿ ದೋಸೆ ಸೈಜ್ ಸ್ವಲ್ಪ ಚಿಕ್ಕದಾಯಿತು, ಯೂಶ್ವಲಿ ಸ್ವಲ್ಪ ದೊಡ್ಡದಿರುತ್ತಂತೆ ದೋಸೆ ಸೈಜು. ದೋಸೆ ಟೇಸ್ಟ್ ಮಟ್ಟ ಸಕ್ಕತ್ತಾಗಿತ್ತು, ಇಲ್ಲಿ ದೋಸೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಹಾಗೆ ದೋಸೆ ಆದಮೇಲೆ ನಾವು ತಟ್ಟೆ ಇಡ್ಲಿ ತೊಗೊಂಡ್ವಿ. ನಾವು ಅಂದ್ಕೊಂಡಿರಲಿಲ್ಲ ತಟ್ಟೆ ಇಡ್ಲಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತಟ್ಟೆ ಇಡ್ಲಿ ಟೇಸ್ಟು. ನಂಗಂತೂ ತುಂಬಾ ಇಷ್ಟ ಆಯಿತು, ಒಳ್ಳೆ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ತುಂಬಾ ಚೆನ್ನಾಗಿತ್ತು ತಟ್ಟೆ ಇಡ್ಲಿ. ನೆಕ್ಸ್ಟ್ ತಟ್ಟೆ ಇಡ್ಲಿ ಆದಮೇಲೆ ನಾವು ಆನಿಯನ್ ದೋಸೆ ತೊಗೊಂಡ್ವಿ. ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆನಿಯನ್ ದೋಸೆ. ಸ್ಪೆಷಲಾಗಿ ಅದ್ರ ಮೇಲೆ ಸ್ವಲ್ಪ ಎಳ್ಳು ಹಾಗೆ ಕಡಲೆ ಬೀಜದ ಪೌಡರ್ ಎಲ್ಲ ಹಾಕಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟ್, ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಟಿಫನ್ ಎಲ್ಲ ಆದಮೇಲೆ ಟೀ ಅಥವಾ ಕಾಫಿ ಏನಾದರೂ ಒಂದು ಕುಡಿದ್ರೇ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋದು, ಎಸ್ಪೆಷಲಿ ಹೊರಗಡೆ ಬಂದಾಗ ಹೋಟೆಲ್ಗೆ ಅಂತ ಬಂದಾಗ. ನೆಕ್ಸ್ಟ್ ಇದಾಗಿ ಒಂದು 2 ಡೇಸ್ ಆದಮೇಲೆ ನನಗೆ ಚಿರಣಿಯಾಗೆ, ನಮ್ಮ ನಾದಿನಿ ಮಗಂಗೆ, ಹಾಗೆ ನನ್ನ ತಂಗಿ ಮಗಂಗೆ ಬಟ್ಟೆಗಳು ಶಾಪ್ ಮಾಡಬೇಕಿತ್ತು. ಸೊ ಹಾಗಾಗಿ ತುಮಕೂರು BH ರೋಡ್ನಲ್ಲಿರೋ ಅನ್ಲಿಮಿಟೆಡ್ ಶಾಪ್ನ ವಿಸಿಟ್ ಮಾಡಿದ್ವಿ ನಾವು. ಇದಿರೋದು BH ರೋಡ್ನಲ್ಲಿರೋ SP ಆಫೀಸ್ ಅಪೋಸಿಟು, ಹಾಗೆ ಶಿವ ಕನ್ವೆನ್ಷನ್ ಹಾಲ್ ಪಕ್ಕನೇ ಇದೆ ಇದು. ಫಸ್ಟು ಮಕ್ಕಳಿಗೆ ಬಟ್ಟೆ ತೊಗೊಳೋಣ ಅಂತ ಹೇಳ್ಬಿಟ್ಟು ಕಿಡ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ಮೆಟೀರಿಯಲ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಪಾರ್ಟಿ ವೇರ್ ಡ್ರೆಸ್ಗಳೆಲ್ಲ ಮಕ್ಕಳಿಗೆ ಇರಿಟೇಟ್ ಆಗೋ ಥರ ಏನು ಅನಿಸಲ್ಲ. ನಮ್ಮ ಚಿರಾನೆಗೆ ಜಾಸ್ತಿ ಪಾರ್ಟಿ ವೇರ್ ಡ್ರೆಸ್ಗಳೆಲ್ಲ ಇಲ್ಲೇ ಶಾಪ್ ಮಾಡೋದು, ಇಲ್ಲಿ ಬಿಟ್ಟರೆ ಆನ್ಲೈನಲ್ಲೇ ಶಾಪ್ ಮಾಡೋದು ನಾವು. ರೇಟ್ ಎಲ್ಲನೂ ರೀಸನಬಲ್ ಆಗೇ ಇರುತ್ತೆ ಇಲ್ಲಿ. ಹಾಗೆ ಕಲೆಕ್ಷನ್ಸು ಅಷ್ಟೇ, ಒಳ್ಳೊಳ್ಳೆ ಟ್ರೆಂಡಿ ಕಲೆಕ್ಷನ್ಸೇ ಇಟ್ಟಿರ್ತಾರೆ ಇಲ್ಲಿ. ಫೆಸ್ಟಿವಲ್ ವೇರ್ ಆಗಿರ್ಬೋದು, ಪಾರ್ಟಿ ವೇರ್ ಆಗಿರ್ಬೋದು, ಅಥವಾ ಅಕೇಷನಲ್ ವೇರ್ ಆಗಿರ್ಬೋದು, ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಹಾಗೆ ಇಲ್ಲಿ ಒಂದು 5-6 ತಿಂಗಳು ಮಕ್ಕಳಿಗೂ ಅಷ್ಟೇ ಪಾರ್ಟಿ ವೇರ್ ಡ್ರೆಸ್ಗಳೆಲ್ಲ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಪಿಂಕ್ ಕಲರ್ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ 6-7 ತಿಂಗಳು ಮಕ್ಕಳಿಗೇನೆ ಇದೆಲ್ಲ.
ಹಾಗೆ ಇಲ್ಲಿ ಎಲ್ಲ ಏಜ್ವರೆಗೂ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ. ಲೈಕ್ ಜೆಂಟ್ಸ್ಗೆಲ್ಲ ಬ್ಲೇಸರ್ಸ್ ಆಗಿರ್ಬೋದು ಅಥವಾ ಸೂಟ್ಸ್ ಆಗಿರ್ಬೋದು, ಶೇರ್ವಾನಿಗಳಾಗಿರ್ಬೋದು, ಇದೆಲ್ಲನೂ ಸಿಗುತ್ತೆ. ಒಂದು ಮಕ್ಳಿಗೂ ಕೂಡ ಹಾಗೆ ನಾನು ಈ ಶಾಪ್ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಇದರಿಂದ ನನಗೇನೋ ಲಾಭ ಇದೆಯೇನೋ ಅಂತ ಅಂದ್ಕೋಬೇಡಿ. ಖಂಡಿತವಾಗ್ಲೂ ಆ ಥರ ಏನಿಲ್ಲ. ಇವನ್ ನಾನು ಯೂಟ್ಯೂಬರ್ ಅಂತ ಕೂಡ ನಾನು ಅವ್ರ ಹತ್ರ ಹೇಳ್ಕೊಳಕ್ಕೆ ಹೋಗಿಲ್ಲ. ಜಸ್ಟ್ ನನಗೆ ಈ ಶಾಪ್ ಇಷ್ಟ ಆಯಿತು, ಈ ಕಲೆಕ್ಷನ್ಸ್ ಆಗಿರ್ಬೋದು, ಹಾಗೆ ಇಲ್ಲಿ ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಈ ವಿಡಿಯೋ ಮಾಡಿದೆ ಅಷ್ಟೇ. ಹಾಗೆ ಇಲ್ಲಿ ಕಿಚನ್ ಯುಟೆನ್ಸಿಲ್ಸ್ ಆಗಿರ್ಬೋದು, ಕರ್ಟನ್ಸ್ ಆಗಿರ್ಬೋದು, ಕೆಲವೊಂದು ಶೋ ಪೀಸಸ್ ಆಗಿರ್ಬೋದು, ಹಾಗೆ ಮ್ಯಾಟ್ಗಳಂತೆ ಈ ಥರದ್ದೆಲ್ಲನೂ ಸಿಗುತ್ತೆ ಇಲ್ಲಿ. ಇವಾಗ ಮಕ್ಕಳಿಗೆಲ್ಲ ಶಾಪ್ ಮಾಡಿದ್ದಾಯಿತು, ನನಗೆ ಕೆಲವೊಂದು ಕುರ್ತಾಗಳು ಬೇಕಿತ್ತು. ಸೊ ಕುರ್ತಾಗಳು ತೊಗೊಳೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಸೆಕ್ಷನಿಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲ ಥರ ಡ್ರೆಸ್ಗಳು ಸಿಗುತ್ತೆ, ಲೈಕ್ ಜಂಪ್ ಸೂಟ್ಸ್ ಆಗಿರ್ಬೋದು, ಗೌನ್ಗಳಾಗಿರ್ಬೋದು, ಈ ಥರದ್ದೆಲ್ಲನೂ ಸಿಗುತ್ತೆ. ಕ್ವಾಲಿಟಿನೂ ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಇಷ್ಟೇ ಇಲ್ಲ, ಇಲ್ಲಿ ಸ್ಯಾರಿಗಳಾಗಿರ್ಬೋದು, ಹಾಗೆ ಲೆಹಂಗಾಗಳಾಗಿರ್ಬೋದು, ಈ ಥರದ್ದೆಲ್ಲನೂ ಸಿಗುತ್ತೆ ಇಲ್ಲಿ. ಹಾಗೆ ನೋಡಿ, ಇದೆಲ್ಲ ಲೆಹಂಗಾಗಳಿದೆಲ್ಲ, ಹಾಗೆ ಇದ್ರ ಪಕ್ಕ ಇರೋದೆಲ್ಲ ಸೀರೆಗಳು. ಹಾಗೆ ನೀವೆಲ್ಲ ನನ್ನ ಕಡೆಯಿಂದ ಯಾವ ರೀತಿಯಾದಂಥ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ತುಂಬ ಜನ ಆಲ್ರೆಡಿ ಕಮೆಂಟ್ ಮಾಡಿ ಕೇಳಿದ್ದೀರಾ ಕೆಲವೊಂದು ಕ್ವೆಶನ್ಸು, ಲೈಕ್ ಕೆನಡಾಗೆ ಯಾವ ಥರ ಜಾಬ್ ಅಪ್ಲೈ ಮಾಡಬೇಕು, ಹಾಗೆ ಹೈಯರ್ ಸ್ಟಡೀಸ್ ಮಾಡೋದ್ರ ಬಗ್ಗೆ ಎಲ್ಲ ಕೇಳಿದ್ದೀರಾ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ.
ಹಾಗೆ ಇಲ್ಲಿ ಕೆಳಗಡೆ ಬಿಲ್ಲಿಂಗ್ ಕೌಂಟರ್ ಹತ್ರ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಗೆ ಫ್ಯಾಷನ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಎಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.